ಪದಗಳ ಮೊತ್ತ SN ಸೂತ್ರಕ್ಕೆ ಸಂಬಂಧಿಸಿದಂತಹ 12ನೇ ಪ್ರಶ್ನೆಯನ್ನು ತೆಗೆದುಕೊಳ್ತಾ ಇದ್ದೀನಿ. ಪ್ರಶ್ನೆ: ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಬರ್ಕೊಳ್ಳೋದಾದರೆ 1 + 2 + 3 + ಇತ್ಯಾದಿ ಎನ್ ಪದಗಳು. ಇದರಲ್ಲಿ ಮೊದಲನೇ ಪದ a = 1, ಸಾಮಾನ್ಯ ವ್ಯತ್ಯಾಸ d = a2 - a1, that = 2 - 1, ಅದರ ಬೆಲೆ 1 ಆಗುತ್ತೆ. SN ಅಂದರೆ ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ, ಅದು ಕ್ವಶನ್ ಮಾರ್ಕು. ಸೂತ್ರ: SN = n/2 × 2a + n - 1 × d. ಬೆಲೆ ಆದೇಶ ಮಾಡಿದ್ರೆ SN = n/2 × 2a (2×1) + n - 1 × d, ಬೆಲೆ 1. ದೇರ್ಫೋರ್ SN = n/2 × 2 + n - 1 × 1, ಅಂದರೆ ಅದು n - 1 ಆಗುತ್ತೆ. ದೇರ್ಫೋರ್ SN = n/2 × ಇಲ್ಲಿ ಎನ್ ಹಾಗೆ ಬರೆದಿದ್ದೀನಿ, 2 - 1 ಅಂದರೆ ಅದರ ಬೆಲೆ 1. ದೇರ್ಫೋರ್ SN = n/2 ಅಂದರೆ n (n+1)/2, n (n+1)/2 ಆಯಿತು. ಇದು ಮೊದಲ ಎನ್ ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯುವ ಸೂತ್ರ. ಇದನ್ನು ಸಿಗ್ಮಾ ಎನ್ ನಿಂದ ಕೂಡ ನಾವು ಗುರುತಿಸ್ತೀವಿ. ಸಿಗ್ಮಾ n = n(n+1)/2. 13ನೇ ಸಮಸ್ಯೆ: ಒಂದು ಸಮಾಂತರ ಶ್ರೇಢಿಯ ಮೊದಲ ಪದ 5, ಕೊನೆಯ ಪದ 45 ಮತ್ತು ಪದಗಳ ಮೊತ್ತ 400 ಆದಾಗ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. a = 5, an = 45, SN ಪದಗಳ ಮೊತ್ತ 400 ಅಂತ ಸಮಸ್ಯೆಯಲ್ಲಿರೋದ್ರಿಂದ SN = 400, ಎನ್ ಅಂದರೆ ಕ್ವಶನ್ ಮಾರ್ಕು. ಸಾಮಾನ್ಯ ವ್ಯತ್ಯಾಸ dಅನ್ನು ಕೂಡ ನಾವು ಪ್ರಶ್ನೆಯ ಪ್ರಕಾರ ಕಂಡುಹಿಡಿಬೇಕಾಗಿದೆ. ಆದ್ದರಿಂದ SN ಸೂತ್ರ ನಾವು ಆಯ್ಕೆ ಮಾಡಿಕೊಂಡ್ರೆ SN = n/2 × a + an. ನಾವು SN ಸೂತ್ರದಲ್ಲಿ SN = n/2 × 2a + n - 1 × d, SN = n/2 × a + an ಈ ಸೂತ್ರ ಯಾವಾಗ ಬಳಸ್ತೀವಿ ಅಂದರೆ ಮೊದಲನೇ ಪದ a, ಕೊನೆಯ ಪದ an ಗೊತ್ತಿದ್ದಂಥ ಸಂದರ್ಭದಲ್ಲಿ ಈ ಸೂತ್ರದಲ್ಲಿ ಸುಲಭವಾಗಿ ನಾವು SN ಬೆಲೆಯನ್ನು ಕಂಡುಹಿಡಿಬೋದು. ಆದರೆ ಈ ಸಮಸ್ಯೆಯಲ್ಲಿ ನಾವು ಕಂಡುಹಿಡಿಬೇಕಾಗಿರೋದು n ಬೆಲೆ. ಈಗ ಬೆಲೆ ಆದೇಶ ಮಾಡ್ತೀನಿ, SN ಅಂದರೆ 400, that = n/2 × 5 + 45. ದೇರ್ಫೋರ್ n/2 × 45 + 5 = 50, that = 400. ದೇರ್ಫೋರ್ n×50 = ಇಲ್ಲಿ ಎಡಭಾಗದಲ್ಲಿರೋಂಥ ÷2ನ್ನು ಬಲಭಾಗಕ್ಕೆ ಸ್ಥಾನಪಲ್ಲಟಗೊಳಿಸಿದರೆ ಅದು 400×2 ಆಗುತ್ತೆ. ದೇರ್ಫೋರ್ n = 400×2/50. ಮೊದಲು 50ರ ಬಿಡಿಸ್ಥಾನದಲ್ಲಿರ್ತಕ್ಕಂಥ 0, 400ರ ಬಿಡಿಸ್ಥಾನದಲ್ಲಿರ್ತಕ್ಕಂಥ 0ಯನ್ನು ಕ್ಯಾನ್ಸಲ್ ಮಾಡಿ, ನೆಕ್ಸ್ಟ್ 5×5 = 5, 8×40 ಕ್ಯಾನ್ಸಲ್ ಆಗುತ್ತೆ. ದೇರ್ಫೋರ್ n = 16. ಮುಂದೆ ನಾವು ಸಾಮಾನ್ಯ ವ್ಯತ್ಯಾಸ ಡಿ ಬೆಲೆಯನ್ನು ಕಂಡುಹಿಡಿಬೇಕಾಗಿದೆ. ಅದಕ್ಕಾಗಿ an ಸೂತ್ರ ಆಯ್ಕೆ ಮಾಡಿಕೊಂಡ್ರೆ ಈಗಾಗಲೇ ಲೆಕ್ಕದಲ್ಲಿ ಕೊಟ್ಟಿರೋ ಪ್ರಕಾರ an = 45, an = a+n - 1 × d = 45. ಇವಾಗ a = 5, d = ಕಂಡುಹಿಡಿಬೇಕಾಗಿದೆ. dಅನ್ನು ಅದಕ್ಕೆ ಹಾಗೆ ಬರ್ಕೊಂಡಿದ್ದೀನಿ, a = 5, n = ಈಗಾಗಲೇ ಗೊತ್ತಿದೆ 16, ಆದೇಶ ಮಾಡಿ ಸುಲಭ ರೂಪಕ್ಕೆ ತಂದರೆ ನಮಗೆ 15d = 45 - 5 ಆಗುತ್ತೆ. 15d = 45 - 5. 15 ಹೇಗಾಯ್ತಿದು, 16 - 1 = 15. ದೇರ್ಫೋರ್ d = 45 - 5 = 40 ÷ 15. ಇಂಟು 15 ಇರೋದು, ಇಲ್ಲಿ ÷ 15 ಆಯಿತು. ಇವಾಗ ನಾವು 5ರಿಂದ ಭಾಗಾಕಾರ ಮಾಡಿದರೆ ಇದನ್ನು 5 × 3 = 15, 5×8 = 40,
ಡಿ ಬೆಲೆ 8/3 ಆಯಿತು. 14ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಢಿಯ ಮೊದಲ ಪದ 2, ಕೊನೆಯ ಪದ 50, ಪದಗಳ ಮೊತ್ತ 610 ಆದಾಗ ಆ ಸಮಾಂತರ ಶ್ರೇಢಿಯ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ. ಇದು ಮನೆಗೆಲಸ. 15ನೇ ಪ್ರಶ್ನೆ, ಒಂದು ಸಮಾಂತರ ಶ್ರೇಢಿಯ ಮೊದಲ ಪದ ಮತ್ತು ಕೊನೆಯ ಪದಗಳು ಕ್ರಮವಾಗಿ 17 ಮತ್ತು 350 ಮತ್ತು ಸಾಮಾನ್ಯ ವ್ಯತ್ಯಾಸ 9, ಹಾಗಾದರೆ ಆ ಶ್ರೇಢಿಯ ಪದಗಳ ಸಂಖ್ಯೆ ಎಷ್ಟು? ಈಗಾಗಲೇ ಹಿಂದೆ ಎರಡು ಸಮಸ್ಯೆಗಳನ್ನು ಇದೇ ರೀತಿ ಸಮಸ್ಯೆಗಳನ್ನು ನಾವು ಬಿಡಿಸಿರೋದ್ರಿಂದ 14 ಮತ್ತು 15ನೇ ಪ್ರಶ್ನೆಯನ್ನು ಮನೆಗೆಲಸವಾಗಿ ತೆಗೆದುಕೊಂಡು ಬಿಡಿಸಿ ಅಂತ ತಿಳಿಸ್ತಾ ಈ ವಿಡಿಯೋ ಪಾಠವನ್ನು ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ.